ನಮ್ಮನ್ನೇ ಕೇಳ್ತಾರಲ್ಲ, ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ಲೇ ಕತ್ತೆ ಬಡವ, ನನ್ನ ಬೆರಳಷ್ಟು ಉದ್ದ ಇಲ್ಲ ನೀನು, ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಉದುರಿಸೋದು ಗೊತ್ತು, ದೇವ್ರ ದುಡ್ಡು ಕದಿಬಾರ್ದು ಅಂತ ಗೊತ್ತಿಲ್ವೇನೋ ಅಗಸ್ತ್ಯ ಮಾಮುನಿ. ಇಪ್ಪತ್ತಿಪ್ಪತ್ತೈದು ರೂಪಾಯಿ ಕದ್ದು ಖರ್ಚು ಮಾಡುವಂತಿದ್ ಏನ್ರಲ್ಲ ಇತ್ತು ನಿಮಗೆ? ಇವ್ರ ತರಲೆ ಮಾಡ್ದಾಗೆಲ್ಲ ಪ್ರತಿ ಸಾರ್ತಿನೂ ಪಂಚಾಯತಿ ಹಾಕ್ಸೋದು, ಆಮೇಲೆ ಮನೆಗೆ ಬಾ ಮಾಡ್ತೀನಿ ಅನ್ನೋದು. ನೀವೆಲ್ಲ ಮನೇಲಿ ಏನ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ವಾ? ಅದೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ಇಲ್ಲೇ ನಮ್ ಕಣ್ಮುಂದೇನೆ ಮಾಡಿ. ಇವ್ರು ಒದಿಯಂಗಿದ್ರೆ ಇಲ್ಲೇ ನಮ್ ಎದುರಿಗೆ ಒದಿರಿ. ಮೊನ್ನೆ ಐಕ್ಳು ನನ್ ತೋಟಕ್ಕೆ ನುಗ್ಬಿಟ್ಟು ಹೂವಿನ ಗಿಡ ತುಳಿದು ಗೊಬ್ಬರ ಮಾಡ್ಬಿಟ್ಟವ್ರೆ. ಗೊಬ್ಬರ ಏನ್ರು ಇವ್ನು ಹೇಳೋದು ನಿಜಾನೇನ್ರು? ಇಲ್ಲಣ್ಣ, ಇವ್ರು ಹೂವಿನ ತೋಟದಲ್ಲಿ ನುಗ್ಗೋದ್ರೆ ಮಾವಿನ ತೋಪಗ ಹತ್ರ, ಅದಕ್ಕೆ ನಾವು ಬೇಲಿ ದಾರಿ ಮಾಡ್ಕೊಂಡು ಹೊರಕ್ ನುಗ್ಗೋದ್ರೆ ಇವ್ರು ಆ ಕಂಬದ ಮನೆ ಬಸಮ್ಮಂದಿದೆ ಅಸಹ್ಯವಾಗಿ ಏನೇನೋ ಮಾಡ್ತಾ ಇದ್ರು, ನಮ್ಮನ್ ನೋಡಿ ಬೈದ್ರು. ಅದಕ್ಕೆ ನಾವು ಹೆದರ್ಕೊಂಡು ಗಿಡಗಳ ಮೇಲೆ ಓಡ್ ಬಂದ್ಬಿಟ್ವಿ. ಕಂಬದ ಮನೆ ಬಸವಿನ ಏನಯ್ಯಾದು ಅಲ್ಲ, ನನ್ ಜೊತೆ ಸಂಸಾರ ಮಾಡೋ ಹುಟ್ಟಿಗೆ ನೀನಿ ಬೇರೆ ಬೇಕಾ? ನೋಡ್ರಣ್ಣ, ನೀವಿನ್ನೂ ಇವ್ರನ್ನ ಪಂಚಾಯತಿಲಿ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ಸುಮ್ಕಿರಿ ಪಂಡಿತ್ರೆ, ಎಲ್ಲ ನಮ್ಮ ಮಕ್ಕಳನ್ನೇ ಬೈತಿರಲ್ಲ, ಇವ್ರ ಮಗಳು ತಾನೆ ಅವ್ರಿಗೆಲ್ಲ ಹೆಡ್ಡು. ಅವಳು ಮಾಡು ಅಂತಾಳೆ, ಇವ್ರು ಮಾಡ್ತಾರೆ. ಮೊದ್ಲು ಅವಳಿಗೇನಾದ್ರು ಮಾಡ್ರಿ. ಹೌದು, ನಾ ಮಾಡು ಅಂತೀನಿ, ಇವನು ಮಾಡ್ತಾನೆ. ಪಾಪ, ನಿನ್ ಮಗನ್ಗೆ ಏನು ಗೊತ್ತಿಲ್ಲ, ವಾಯಲ್ ಕಡ್ಡಿ ಪೇಪರ್ ಬಿಟ್ಟಿಟ್ರೆ ಕಡ್ಡಿ ಮಾತ್ರ ತಿಂತಾನೆ. ನೋಡಿದ್ರೇನ್ರಪ್ಪ, ಇವ್ರ ಮಗಳ ಬಾ ಎಷ್ಟು ದೊಡ್ಡದು ಅಂತ. ಹ್ಞೂ ಕಣ್ರಯ್ಯ, ನೀವೆಲ್ಲ ಸೇರಿ ನಾನ್ ಊರಿಗೆ ದೊಡ್ಡ ಮನುಷ್ಯ ಅಂತಾನೆ ಚೇರ್ಮನ್ ಮಾಡಿರೋದು. ದೊಡ್ಡ ಮನುಷ್ಯನ ಮಗಳ ಬಾಯಿ ದೊಡ್ಡದಾಗೆ ಇರ್ತದೆ. ಅವಳ ದೊಡ್ಡ ಬಾಯಿಗೆ ಪಂಚಾಯತಿನ ಸುಮ್ನಿರ್ಬೇಕಾ? ಓ, ಏನು ಮರ್ಯಾದಿ ಬಂತರು ಮಗಳು. ಮರ್ಯಾದೆ ಗಿರಿಯಾದೆ ಅಂದ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಏನ್ ಮಾಡಂಗಿದ್ಯಾ? ಹೀಗೆ ಇದ್ರೆ ನೀವು ಅವರಿಗಿಂತ ಚಿಕ್ಕ ಮಕ್ಕಳಾಗಿ ಹೋಗ್ತೀರಾ ಅಷ್ಟೇ. ಅಲ್ಲ, 3 ವರ್ಷದಿಂದ ಮೇಷ್ಟ್ರಿಂದ ಈ ನಮ್ಮ ಹಳ್ಳಿ ಸ್ಕೂಲ್ ಬಂದ್ ಆಗಿದೆ. ಒಬ್ಬ ಮೇಷ್ಟ್ರು ಅಂತ ಬಂದ್ ಬಾಗಿಲು ತೆಗೆದ್ರೆ ಈ ಮಕ್ಕಳ ಬಾಯಿ ಬಂದಾಗಲ್ವಾ? ಮೇಷ್ಟ್ರನ್ ಕರ್ಸೋದು, ಸ್ಕೂಲ್ ತೆಗ್ಸೋದು, ಈ ಕೆಲಸ ಎಲ್ಲ ಚೇರ್ಮನ್ ಇರ್ತಾರೆ. ಇವ್ರ ಕರೆ ಇರ್ಬೇಕು ಆ ಬುದ್ಧಿ. ಏ ಬಾಯ್ಮುಚ್ಚಯ್ಯೋ, ಗೌರ್ಮೆಂಟ್ ಏನ್ ಮತ್ತೆ ಮನೆ ನನಿಯಾ? ನಾ ಹೇಳ್ದಂಗ್ ಕೇಳಕ್ಕೆ, ನಮ್ಮ ಊರಿಗೆ ಮೇಷ್ಟ್ರು ಬೇಕು ಅಂತ ನಾನು ಬರ್ದಾಕಿದ್ದೀನಿ. ಅಲ್ಲಿಂದ ಮೇಷ್ಟ್ರು ಬಂದ್ತಾನೆ ನಾ ಸ್ಕೂಲ್ ತೆಗ್ಸಾಕೆ. 3 ವರ್ಷದಿಂದ ಬರಿತಾನೆ ಇದಾರೆ ನೋಡೋ, ಹತ್ರಿಗೆ ಹೋಗಿ ತಲುಪ್ತಾನೆ ಇದಾರೆ. ನೀನು ತಲೆಟ್ಟ ಜಾಸ್ತಿ ಮಾತಾಡ್ತಾನೆ. ದೇವಸ್ಥಾನದಲ್ಲಿ ಹಣ ಕದೀತಿಯೇನೋ, ಮಾವಿನ ಹಣ ಕದೀತಿಯೇನೋ? ಲೇ ಮೆಣಸಿನಪುಡಿ ತೊಂಬಾರಿ ಇಲ್ಲೇ ಹಾಕಿ ಇದಕ್ಕೆ. ಲೇ ನಿನ್ನ ಕಾಟನ್ 1 ದಿವಸ ತಾಳ್ಬಹುದು, 2 ದಿವಸ ತಾಳ್ಬಹುದು, 366 ದಿವಸ ತಾಳ್ಬೇಕಂದ್ರೆ ಯಾ ನನ್ನ ಮಗನ ಕಡೆಯಿಂದ ಸಾಧ್ಯ ಇದೆಯೋ? ಏನಂದೆ ಏನಂದೆ ಉರಿಯುತ್ತ ಉರಿ ಸಾಯಿ ನನ್ನ ಮಗನ. ಕ್ರೀಡೆ ಕಳಿತು ಅಂತ ನಿನ್ನ ಇವತ್ತು ನೀರಿನಲ್ಲಿ ಮುಳುಗಿಸ್ಬಿಡ್ತೀನಿ ಕಣೋ. ಬಿಡಲ್ಲ ಇವತ್ತು, ನಿನ್ ಬಿಡಲ್ಲ ಕಣೋ. ಎಲ್ಲರಲ್ಲಿ ಒಂದು ತೀರ್ಮಾನ ಆಗೋಗ್ಬಿಡ್ಬೇಕು ಇವತ್ತು. ಮರ್ಯಾದೆಯಿಂದ ಹಗ್ಗ ಬಿಟ್ಟು ನೀರು ಇಳಿಯೋ. ಬೇಡ ಅಂದ್ರೆ ಹಗ್ಗ ಬಿಟ್ಬಿಡ್ತೀನಿ ನೋಡು. ಕ್ರೀಡೆ ಕೆಳಗೆ ಮುಳುಗ್ ಸಾಯಿ. ಅಯ್ಯೋ ಅಯ್ಯೋ, ಯೋ ಏನಯ್ಯ ಹುಡುಗನ್ ಬಿಟ್ಬಿಟ್ಟಲ್ಲಯ್ಯ, ಸತ್ಕಿತ್ತೋದ್ ಏನಯ್ಯ ಮಾಡ್ತೀಯ? ಅವನೆಲ್ಲ ಸಾಯ್ತಾನೆ, ಅವನ್ ಹಲ್ಲಿ ಗುಡ್ದವನು ಹಗ್ಗ ಹಿಡ್ಕೊಂಡು 10 ಬರ್ತಾನೆ. ಹೌದಾ? ಹೋಗಿದ್ದೆ ಆ ಹುಡುಗನ ಜೊತೆ ಸೇರ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ? ಆ ಕಪ್ಪೆ ನನ್ನ ಮಗನ ಸಾಹಸ ಮಾಡ್ಬೇಡ ಅಂತ ಹೇಳಿಲ್ಲ? ನನ್ ಮಾತು ಕೇಳಲ್ಲ ನೀನು? ಹೋಗ್ತೇನೆ ಅಂತ ಅವ್ರ ಜೊತೆ ಹೋಗ್ತೇನೆ ಅಂತ ಸಲ ಹೋಗ್ತೀಯಾ? ಇವಳ ಹೇಳೋ ಬದ್ಲು ಒಂದ್ ದುಬ್ಬ ಕಲ್ಲಾದ್ರೂ ಹೆತ್ತಿದ್ರೆ ಕಾರ ಅರಿಯಕ್ಕಾದ್ರೂ ಆಗ್ತಿತ್ತು. ಇವಳ ಹೆತ್ತ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋ ಸ್ಥಿತಿ ಬಂತಲೇ.